ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ತರಕಾರಿ ಹಾಳಾಗದೆ ಇರೋದಕ್ಕೆ ಪರಿಹಾರವಾಗಿ ರೆಫ್ರಿಜರೇಟರ್ ಬಂದಿದೆ ಫ್ರಿಡ್ಜಲ್ಲಿ ತರಕಾರಿ ಚೆನ್ನಾಗಿ ಏನೋ ಇರುತ್ತೆ ಆದರೆ ತಾಜಾ ತರಕಾರಿ ಇರುವ ರೀತಿ ಇರೋದಿಲ್ಲ ಎಂಬ ಸಮಸ್ಯೆಯನ್ನು ಆಗಾಗಲೇ ಹೇಳ್ತಾನೆ ಇರ್ತಾರೆ ಸೊ ಈ ಒಂದು ಸಮಸ್ಯೆಗೆ ಉತ್ತರವಾಗಿ ನಾನು ಈ ಒಂದು ವಿಡಿಯೋನ ನಿಮಗಾಗಿ ತಂದಿದ್ದೇನೆ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಮುಂದೆ ನೋಡ್ತಾ ಹೋಗಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಸೊ ಪ್ರತಿದಿನ ಅಡುಗೆಗೆ ಮುಖ್ಯವಾಗಿ ಬೇಕಾಗುವಂಥ ಆಹಾರ ಪದಾರ್ಥಗಳೆಂದರೆ ಅವು ತರಕಾರಿಗಳು ಆದರೆ ತರಕಾರಿಗಳು ಬೇಗನೆ ಹಾಳಾಗುತ್ತೆ ಎಂಬ ಮಾತುಗಳನ್ನು ಮನೆಯಲ್ಲಿ ಅಮ್ಮನೋ ಅಕ್ಕನೋ ಅಥವಾ ಆಗಿದ್ದರೆ ಹೆಂಡ್ತಿನೋ ಹೇಳ್ತಾನೆ ಇರ್ತಾರೆ ಸೊ ಅದಕ್ಕೆ ಈಗ ಎಲ್ಲರ ಮನೆಯಲ್ಲಿ ತರಕಾರಿ ಹಾಳಾಗದೇ ಇರೋದಕ್ಕೆ ಪರಿಹಾರವಾಗಿ ರೆಫ್ರಿಜರೇಟರ್ ಬಂದಿದೆ ಸೊ ಈ ಒಂದು ಫ್ರಿಜ್ಜಲ್ಲಿ ತರಕಾರಿ ಚೆನ್ನಾಗೇನೇ ಇರುತ್ತೆ ಆದರೆ ತಾಜಾ ತರಕಾರಿ ಇರುವ ರೀತಿ ಇರೋದಿಲ್ಲ ಎಂಬ ಸಮಸ್ಯೆಯನ್ನು ಆಗಾಗ ಆಗಾಗ ಕೇಳ್ತಾನೆ ಇರ್ತೀವಿ ಸೊ ಈ ಒಂದು ಸಮಸ್ಯೆ ಉತ್ತರ ಬೇಕು ಅಲ್ವಾ ಸೊ ಆ ಒಂದು ಉತ್ತರವನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ತಗೊಂಡು ಬಂದಿದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಬಹುತೇಕ ಮಹಿಳೆಯರು ನಮ್ಮ ಮನೆಯಲ್ಲಿ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಇಟ್ಟರೂ ತಾಜಾಗಿ ಇರೋದಿಲ್ಲ ಅದಕ್ಕೆ ಮತ್ತೆ ತರಕಾರಿ ತರೋದಕ್ಕೆ ಬಂದೆ ಎಂದು ಹೇಳ್ತಾರೆ ಸೊ ಈ ಥರ ಸಮಸ್ಯೆ ಏಕೆ ಆಗುತ್ತೆ ಎಂಬುದಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತಿಳ್ಕೊಂಡು ಬರೋಣ ಇಸ್ ಇವಾಗ ಮೊದಲ ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ ಗಾಳಿಯಾಡದ ಚೀಲಗಳಲ್ಲಿ ಸಂಗ್ರಹಿಸಿ ಇಡುವುದು ಉತ್ತಮ ಬೀನ್ಸು ನುಗ್ಗೆಕಾಯಿ ಕುಂಬಳಕಾಯಿ ಹೀಗೆ ಇತರೆ ತರಕಾರಿಗಳನ್ನು ಕತ್ತರಿಸಿ ಗಾಳಿಯಾಡದಂತಹ ಚೀಲಗಳಲ್ಲಿ ಇರಿಸಿ ಸೊ ಫ್ರಿಡ್ಜ್ನಲ್ಲಿ ಸಂಗ್ರಹಣೆ ಇರಿ ಆದರೂ ತರಕಾರಿ ಮರುದಿನ ತಾಜಾ ಆಗಿಲ್ಲ ಎಂದರೆ ಸಹಜವಾಗಿ ಏನಪ್ಪ ಮಾಡೋದು ಹೀಗೆಲ್ಲ ಆದರೆ ಎಂದು ಚಿಂತೆಗೆ ಒಳಗಾಗ್ತೀರಿ ಅಲ್ವಾ ಅದಕ್ಕೆ ಫ್ರಿಡ್ಜ್ನಲ್ಲಿ ತರಕಾರಿಗಳನ್ನು ಇರಿಸೋದಕ್ಕಿಂತ ಮುಂಚೆ ಕೆಲವು ವಿಧಾನಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ತರಕಾರಿ ಈಗ ತಾನೇ ಕಿತ್ತುಕೊಂಡು ಬಂದ ಫ್ರೆಶ್ ತರಕಾರಿ ಇದ್ದ ಹಾಗೆ ಇರುತ್ತೆ ಹಾಗಾದರೆ ತಡೆಯಾಕೆ ಬನ್ನಿ ಈ ವಿಧಾನಗಳನ್ನು ತಿಳ್ಕೊಂಡು ಅನುಕರಣೆ ಮಾಡೋಣಂತೆ ಎಸ್ ಮೊದಲ ಮೇನ್ ಪಾಯಿಂಟ್ ಬಂದು ಫ್ರಿಜ್ನಲ್ಲಿ ತರಕಾರಿ ತಾಜಾ ಇರುವಂತೆ ಶೇಖರಣೆ ಮಾಡುವ ವಿಧಾನಗಳನ್ನು ನೋಡ್ಕೊಂಬರೋಣ ಮೊದಲನೇದಾಗಿ ಮಾರ್ಕೆಟ್ನಿಂದ ತಂದ ತರಕಾರಿಗಳನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಳ್ಳಿ ನೆಕ್ಸ್ಟು ಒಲೆ ಮೇಲೆ ಒಂದು ಪಾತ್ರೆ ಇರಿಸಿ ಅದಕ್ಕೆ ನೀರು ಹಾಕಿ ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಿ ಥರ್ಡ್ ಟಿಪ್ಪು ಈಗ ನೀರು ಬಿಸಿಯಾದ ನಂತರ ಒಲೆಯನ್ನು ಆಫ್ ಮಾಡಿ ನೆಕ್ಸ್ಟು ಈ ಬಿಸಿ ನೀರಿಗೆ ನೀವು ಕತ್ತರಿಸಿ ಇಟ್ಟುಕೊಂಡಿದ್ದಂತಹ ತರಕಾರಿಗಳನ್ನು ಹಾಕಿ ನೆಕ್ಸ್ಟು ಹಾಗೆಯೇ ಐದು ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ತರಕಾರಿಗಳನ್ನು ಹಾಗೆಯೇ ಬಿಡಿ ನೆಕ್ಸ್ಟು ಇದರ ನಂತರ ಬಿಸಿ ನೀರಿನಲ್ಲಿರುವ ತರಕಾರಿಗಳನ್ನು ಇನ್ನೊಂದು ಪಾತ್ರೆಯಲ್ಲಿರುವ ತಣ್ಣೀರಿಗೆ ವರ್ಗಾಯಿಸಿ ನೆಕ್ಸ್ಟು ತಣ್ಣೀರಿನಲ್ಲಿ ಕೂಡ ಐದು ನಿಮಿಷಗಳ ಕಾಲ ಹಾಗೆಯೇ ಸ್ವಲ್ಪ ಸಮಯ ಬಿಡಿ ಇದರಿಂದ ತರಕಾರಿಗಳ ಬಣ್ಣ ತಾಜಾಗಿ ಇರಲು ಸಹಾಯವಾಗುತ್ತೆ ಇದರ ನಂತರ ಒಂದು ಸ್ವಚ್ಛವಾದಂತಹ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಕಾಟನ್ ಬಟ್ಟೆಯು ತರಕಾರಿಯಲ್ಲಿರುವಂತಹ ನೀರನ್ನೆಲ್ಲ ಹೀರಿಕೊಳ್ಳುವವರೆಗೂ ಅಲ್ಲಿಯೇ ಬಿಡಿ ಇದರ ನಂತರ ಜಿಪ್ ಲಾಕ್ ಇರುವ ಬ್ಯಾಗ್ಗಳಲ್ಲಿ ಈ ಕತ್ತರಿಸಿದಂತಹ ತರಕಾರಿಗಳನ್ನು ಫ್ರಿಜ್ನಲ್ಲಿ ಶೇಖರಿಸಿ ಈ ರೀತಿ ಮಾಡಿದರೆ ತರಕಾರಿಗಳು ಬಹಳ ದಿನ ತಾಜಾತನದಿಂದ ಇರುತ್ತವೆ ಆದರೂ ಕೂಡ ಬಹಳ ದಿನ ಫ್ರಿಜ್ನಲ್ಲಿ ಶೇಖರಿಸಿ ಇರಿಸಿದ ತರಕಾರಿ ಆರೋಗ್ಯಕ್ಕೆ ಅಷ್ಟೊಂದು ಉತ್ತಮವಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಹಸಿ ತರಕಾರಿಗಳು ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು ಹಾಗಂತ ಫ್ರಿಜ್ನಲ್ಲಿ ಯಾವಾಗಲೂ ಶೇಖರಿಸಿ ಇರಿಸಿದ ತರಕಾರಿ ಸೇವನೆ ಕೂಡ ಅಷ್ಟು ಉತ್ತಮವಲ್ಲ ಸಾಧ್ಯವಾದಷ್ಟು ದಿನನಿತ್ಯ ತಾಜಾ ತರಕಾರಿ ಕೊಂಡು ಅವುಗಳನ್ನೇ ನಿಮ್ಮ ಆಹಾರದಲ್ಲಿ ಬಳಸುವುದು ಉತ್ತಮ ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ